ಇದರಲ್ಲಿ ವಿಶೇಷ ಇದೆ ಈ ಪತ್ರೆಯಲ್ಲಿ. ನಾವು ಶಿವರಾತ್ರಿ ದಿವಸ ಪ್ರಯುಕ್ತ ಶಿವನಿಗೋಸ್ಕರನ ಹುಡುಕಿ ಆಡಿಕೆ ಅಂತ ಬರ್ತೀವಿ, ಪತ್ರೆ ಬೇಕು ಪತ್ರೆ ಬೇಕು ಅಂತ. ಈ ನಮಗೆ ಸಿಕ್ಕಿದೆ ಈ ಮರದಿಂದ, ನಮಗೆ ಭಾರಿ ಖುಷಿ ಆಗ್ತಾ ಇದೆ. ಈ ದಳ ನಾವು ಎಲ್ಲೆಲ್ಲಿ ಕಂಡಿಲ್ಲ, ನಾನು ಕೇಳಿಯೇ ಇಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನನಗೆ ಈ ಕಂಡು ಕೇಳಿ ನೋಡಿ ಭಾರಿ ಸಂತೋಷ ಆಗ್ತಾ ಇದೆ. ಈ 9 ದಳ 7 ದಳ 3 ದಳ ಭಾರಿ ಆನಂದ ಆಗುತ್ತಾ ಇದ್ದಾರೆ ನಮಗೆ. ಶಿವನಿಗೆ ಇವತ್ತು ನಂದು ಫಸ್ಟಿಂಗ್ ಕಾಣಿಕೆ ಅನ್ನಿಸ್ತು ನನಗೆ ಮನಸ್ಸಿಗೆ. ವಿಶೇಷವಾಗಿ ಕೊಟ್ಟೂರೇಶ್ವರನಿಗೂ ಎಲ್ಲ ದೇವರುಗಳಿಗೂ ಪತ್ರಿಯನ್ನು ಮುಡಿಸುತ್ತೇವೆ. ಇದರಲ್ಲಿ ವಿಜಯನಗರ ಜಿಲ್ಲಾ ಕೊಟ್ಟೂರು ತಾಲೂಕು ಪಕ್ಕದ ಕೆಎನಹಳ್ಳಿ ಗ್ರಾಮಕ್ಕೆ ಹತ್ತಿರವಾಗಿರುವ ಕನ್ನಕಟ್ಟಿ ಗ್ರಾಮದಲ್ಲಿ ಬೆಣ್ಣಳ್ಳಿ ದೇವೇಂದ್ರಪ್ಪ ಇವರ ಹೊಲದಲ್ಲಿ ಒಂದು ವಿಶೇಷವಾದ ಬಿಲ್ ಪತ್ರಿ ಮರ ಇದೆ. ಅದರಲ್ಲಿ 3 ದಳ 4 ದಳ 5 ದಳ 6 ದಳ 7 ದಳ 8 ದಳ 9 ದಳ ವಿಶೇಷವಾಗಿರ್ತಕ್ಕ ಈ ಪತ್ರಿ ಮರ ನಾನು ನೋಡಿದಾಗಲಿದ್ದ ಕೊಟ್ಟೂರೇಶ್ವರನಿಗೆ ದಸರಾ ಹಬ್ಬದ ದಿನ, ಕಾರ್ತಿಕ ದಿನ, ಕೊಟ್ಟೂರೇಶ್ವರನ ತೇರೆಳೆ ದಿನ 3 ದಿವಸ ತೊಗೊಂಡೋಗ್ತಿದ್ದೆ ಇಲ್ಲಿದ್ದ ಬಂದು ಪತ್ರಿನ. ಅದು ಪೂಜೆಗೂ ರಥೋತ್ಸವ ಹೋಕರನು ಎಲ್ಲದಕ್ಕೂ ಪೂಜೆಗೆ ಇರಲಂದು ಹೋಯ್ತಿದ್ದೆ. ಈ ದಿವಸ ಶಿವರಾತ್ರಿ ಪ್ರಯುಕ್ತ ಈ ಮರಕ್ಕೆ ಬಂದು ಪತ್ರಿ ತಗೊಂಡೋಗಿ ಆ ಕೊಟ್ಟೂರೇಶ್ವರನಿಗೂ ಈಶ್ವರನಿಗೂ ಕೊಡಬೇಕಂತ ನನಗೆ ಭಕ್ತಿ ಇತ್ತು. ನಾನು ಬಂದಿದ್ದೆ, ಬಂದು ಪತ್ರಿ ಹರ್ಕೊಂಡೋಗಿ ಕೊಟ್ಟು ಬರ್ತೀನಿ. ಕೊರದ ವಿಶೇಷ ಪತ್ರಿ ದಳದ ವಿಶೇಷತೆ ಭಾಳ ಜನರಿಗೆ ಅರ್ಥ ಇಲ್ಲ. ಈಗ ನಾವು ಅವೈಜ್ಞಾನಿಕ ಯುಗ ಇದು, ವೈಜ್ಞಾನಿಕ ಯುಗ ಅಲ್ಲ ಅವೈಜ್ಞಾನಿಕ ಯುಗ. ಇದರಲ್ಲಿ ಏನು ಮಾಡ್ತೀವಿ ನಾವು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಬ್ರೆಡ್ಡು ಕಾಫಿ ಬೇಕು ಮಕ್ಕಳಿಗೆ. ಈ ಪತ್ರಿ ದಳದ್ದು ಯಾರಿಗೂ ಗೊತ್ತೇ ಇಲ್ಲ. ಇದು ವಿಶೇಷವಾಗಿ ಆಯುರ್ವೇದಕ್ಕೆ ಔಷಧಿ ಥರನೂ ಕೆಲಸ ಮಾಡುತ್ತೆ ಇದು ಪತ್ರಿ ದಳ. ಕೇವಲ ಪೂಜೆಗಷ್ಟೇ ಅಲ್ಲ, ಆಯುರ್ವೇದದ ಔಷಧಿಯಲ್ಲಿ ಕೂಡ ಪದ್ಧತಿಯಲ್ಲಿ ಕೂಡ ಇದು ನಮಗೆ ಸರ್ವ ರೋಗ ನಿನ್ನ ಏನೇ ರೋಗ ಇದ್ದರೂ ಆ ಶಿವ ಕಾಪಾಡ್ತಾನೆ ನಿಮ್ಮನ್ನು. ದಯಮಾಡಿ ತಾವು ಎಲ್ಲೇ ಪತ್ರಿ ಸಿಗಲಿ ಒಂದು ದಳನಾದರೂ ಪ್ರತಿನಿತ್ಯ ಒಂದು ದಳನ ಚಿಂತಾ ಬರ್ರಿ. ನಿಮಗೆ ಯಾವ ಬಿ ಪಿ ಶುಗರು ಇನ್ನೊಂದು ಯಾವ ರೋಗ ಕಾಡೋದಿಲ್ಲ. ಆದ್ದರಿಂದ ಪ್ರತಿನಿತ್ಯ ಸ್ನಾನ ಮಾಡಿ ಬೆಳಗ್ಗೆ ತಕ್ಷಣ 5 ಗಂಟೆಗೆ ಪ್ರಶಸ್ತವಾದ ಸಮಯ ಅದು. ಪೂಜೆಗೆ ಪ್ರಶಸ್ತವಾದ ಸಮಯ ಅಂದರೆ 3:30 to 5 ಗಂಟೆ. 3:30 to 5 ಗಂಟೆಗೆ ಎದ್ದುಬಿಟ್ಟು ಸ್ನಾನ ಮಾಡಿ ಶುಚಿರ್ಭೂತರಾಗಿ ತಾವು ಒಂದು ಪತ್ರಿ ದಳನ ಸೇವನೆ ಮಾಡಿರಿ. ಸೇವನೆ ಮಾಡಿದ ನಂತರ ನೋಡಿ ನಿಮ್ಮ ಆರೋಗ್ಯ 1 ತಿಂಗಳಲ್ಲಿ 2 ತಿಂಗಳಲ್ಲಿ ನಿಮ್ಮ ಗಮನಕ್ಕೆ ಬರುತ್ತೆ ಅದು. ಆದ್ದರಿಂದ ಸರ್ವ ರೋಗಕ್ಕೂ ಇದು ಮದ್ದು, ಇದು ಪತ್ರಿ ದಳ ಏನಿದೆ ಅಲ್ಲ ಸರ್ವ ರೋಗಕ್ಕೂ ಮದ್ದು. ಪ್ರತಿಯೊಂದನ್ನು ಅದೆಲ್ಲ ವೈಜ್ಞಾನಿಕವಾಗಿ ಆಮೇಲೆ ಪಿಜ್ಜಾ ಬರ್ಗರು ಬ್ರೆಡ್ಡು ಅವೆಲ್ಲ ತಿನ್ನೋದು ಬಿಟ್ಟು ಈ ಪತ್ರಿ ದಳನ ಆಯುರ್ವೇದ ಔಷಧಿಯಾಗಿ ಉಪಯೋಗಿಸಿ. ಪೂಜೆಗೆ ಮಾತ್ರ ಅಲ್ಲದೆ ಔಷಧಿಯಾಗಿ ಕೂಡ ಉಪಯೋಗಿಸಿ. ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿರಿ, ಯಾವುದೇ ರೋಗ ಬರೋದಿಲ್ಲ ಇದಕ್ಕೆ. ಈ ಮರದಲ್ಲಿ ಮಾತ್ರ ಇಂಥ ಮರಗಳು ಸಿಗೋದು ಅಪರೂಪ. ಆದ್ದರಿಂದ ನಾವು ಇಲ್ಲಿ ಬಂದು ಈಗ ಇವತ್ತು ಶಿವನಿಗೆ ಮಹಾಶಿವರಾತ್ರಿ ಇರೋದರಿಂದ ನಾವು ಇದೇ ಪತ್ರೆಯನ್ನು ಅರ್ಪಿಸಬೇಕಂತ ಹೇಳಿ ಶಿವನಿಗೆ ಶಂಕರನಿಗೆ ಪತ್ರೆಯನ್ನು ಅರ್ಪಿಸಬೇಕಂತ ಇದೇ ಸ್ಪೆಷಲ್ ವಿಶೇಷವಾದ ಪತ್ರೆ ದಳವನ್ನು ಶೇಖರಣೆ ಮಾಡಿದ್ವಿ. ಇಲ್ಲಿದೆ ನೋಡಿ, ಇದೇ ದಳದಲ್ಲಿ ಇದು 7 ಇದೆ, ಇದು 9 ಇದೆ, ತೋರಿಸೋದನ್ನ ಇದು 6 ದಳ ಇದೆ ನೋಡಿ, ಎಲ್ಲರ ಗಮನಕ್ಕೆ ಬರ್ಬೋದು. ಇದೆ ಇದರಿಂದನೇ ಕಿತ್ತಿದ್ದೀನಿ ನಾನು. ಇದರಲ್ಲಿ 6 ದಳ ಇದೆ. ಈ ಕಡೆ ಒಂದು 2 3 4 5 6 ಓಕೆ 6 ದಳ. ಹೀಗೆ ಈ ಥರ ಪತ್ರಿ ಮರ ಇರೋದು ವಿಶೇಷತೆ. ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಕೇಳ್ತಾ ಇದ್ದೀನಿ, ಇದರಲ್ಲಿ 7 ದಳ ಇದೆ ನೋಡಿ. ಈ ಥರ ವಿಶೇಷವಾದ ಮರಗಳಿವು, ಎಲ್ಲ ಕಡೆಯೂ ಇವು ಸಿಗೋದಿಲ್ಲ. ಆದ್ದರಿಂದ ಇದು ಮರ ವಿಶೇಷವಾಗಿ ಮಹಾಶಿವನಿಗೆ ಅರ್ಪಣೆ ಮಾಡಲಿಕ್ಕಾಗಿ ನಾವು ಪತ್ರಿಯನ್ನು ತೊಗೊಂಡಿದ್ದೀವಿ. ಇವತ್ತು ಮಹಾಶಿವರಾತ್ರಿ ಇರೋದರಿಂದ ನಾವು ಈ ಥರ ಎಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು. ಆಮೇಲೆ ಇನ್ನೊಂದು ಸಾರ್ವಜನಿಕರಿಗೆ ನಾನು ತಿಳಿಸೋದೇನೆಂದರೆ, ಬೆಳಗ್ಗೆ ಎದ್ದು ಬ್ರೆಡ್ಡು ಕಾಫಿ ತಿನ್ನೋ ಬದಲು ಈ ಒಂದು ಪತ್ರಿ ದಳ ತಿನ್ನಿರಿ, ತಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ. ಪತ್ರಿ ದಳ ವಿಶೇಷವಾಗಿ ಮಹಾಶಿವನ ಪ್ರಸಾದ ಇದು. ಎಲ್ಲರೂ ಯಾರಿಗೂ ಬಿ ಪಿ ಬರೋದಿಲ್ಲ, ಇನ್ನೊಂದು ಶುಗರ್ ಬರೋದಿಲ್ಲ, ಏನೂ ಬರೋದಿಲ್ಲ. ದಯಮಾಡಿ ಎಲ್ಲರೂ ಇದನ್ನು ಅನುಸರಿಸ್ರಿ. ನಾವು ಹೇಳೋದು ಇಷ್ಟೇ.